المسكوفاح المسكوفاح لما ذكرنا رسول الله والنور. Assalamualaikum warahmatullahi taala wabarakatuh. ಸ್ನೇಹಿತರೆ, ಚೆಸ್ ಅಥವಾ ಚದುರಂಗ ಆಟ ಪವಿತ್ರ ಇಸ್ಲಾಮಿನಲ್ಲಿ ಕರಾಹತಿನೊಂದಿಗೆ ಅನುವದನೀಯವಾಗಿದೆ ಎಂಬುದು ಶಾಫಿ ಮಜ್ಹಬಿನ ವೀಕ್ಷಣೆ. ಕಳೆದ ತರಗತಿಯಲ್ಲಿ ಕೇರಂ ಬೋರ್ಡ್, ಲೂಡೋ, ಇದರಿಂದ ಪರಲೋಕದಲ್ಲಿ ಮತ್ತು ಇಹಲೋಕದಲ್ಲಿ ಫಲ ಇರದ ಕಾರಣ ಹಾಗೂ ಮತ್ತಿತರ ಕಾರಣಗಳ ಮೂಲಕ ನಿಷಿದ್ಧದ ವ್ಯಾಪ್ತಿಗೆ ನಾವು ಸೇರಿಸಿದ್ದೇವೆ. ಸ್ನೇಹಿತರೆ, ಹಾಗಾದರೆ ಚೆಸ್ ಆಡಬಹುದೇ? ಇದರಿಂದ ಬುದ್ಧಿ ವಿಕಸನೆ ಉಂಟಾಗುತ್ತದೆ. ಬನ್ನಿ, ಇವುಗಳ ಕುರಿತು ನಾವು ಬಹಳ ಸ್ಪಷ್ಟವಾಗಿ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ಈ ಚಾನೆಲ್ ತಾವು ಮೊದಲ ವೀಕ್ಷಕರಾದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಹಾಗೂ ಮತ್ತೆ ಬರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿದರೆ ನಾವು ಕಳುಹಿಸುವ ಚರ್ಚಿಸಲ್ಪಡದ ವಿಷಯಗಳೆಲ್ಲವೂ ನಿಮ್ಮ ಫೋನಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಿದ್ದಾರೆ, ಬಿಲ್ಲುಗಾರಿಕೆ, ಕುದುರೆ ಸವಾರಿ ಮತ್ತು ಪತಿ ಪತ್ನಿಯರ ನಡುವಿನ ವಿನೋದಗಳನ್ನು ಹೊರತುಪಡಿಸಿದರೆ ಮನುಷ್ಯನು ಸಮಯ ಕಳೆಯಲು ಬೇಕಾಗಿ ನಡೆಸುವ ಎಲ್ಲಾ ವಿನೋದ ಕಾರ್ಯಗಳು ನಿಷೇಧಿಸಲ್ಪಟ್ಟದ್ದಾಗಿದೆ ಎಂದು ಪ್ರವಾದ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಿದ್ದಾರೆ. ಅಂದರೆ ಈ ಹದೀಸಿನ ಅರ್ಥ ಈ ಮೂರು ಆಟಗಳನ್ನು ಮಾತ್ರ ಆಡಬೇಕು, ಬೇರೆ ಯಾವ ಆಟಗಳನ್ನು ಆಡಬಾರದು ಎಂದಲ್ಲ. ಕೆಲವೊಂದು ಷರತ್ತುಗಳು ಪಾಲಿಸಿ ಈ ಚೆಸ್ ನಮಗೆ ಆಡಬಹುದು. ಹಾಗಾದರೆ ಆ ಷರತ್ತುಗಳು ಯಾವುದು? ಬನ್ನಿ, ಅವುಗಳ ಕುರಿತು ನಾವು ಬಹಳ ಸ್ಪಷ್ಟವಾಗಿ ತಿಳಿಯೋಣ. ಫತಹುಲ್ ಮೊಯಿನ್ ಹೀಗೆ ಹೇಳುತ್ತೆ, ವಲ್ಲಾಬು ಬಿ ಶತರಂಜಿ ಮಕ್ರೂಹುನ್ ಇಲ್ಲಮ್ಯಕುನ್ ಫೀಹಿ ಶರ್ತು ಮಾಲಿಮ್ ಮಿನಲ್ ಜಾನಿಬೈನಿ ಔ ಅಹದಿಹಿಮ ಔ ತಫುವೀತು ಸ್ವಲಾತಿನ್ ವಲೌ ಬಿನಿಸಿಯಾನಿನ್ ಬಿಲ್ ಇಸ್ತಿಗಾಲ್ ಬಿಹಿ ಔ ಲಾಬು ಮಾ ಮೋತಕಿದಿ ತಹರೀಮಿಹಿ ವ ಇಲ್ಲಾ ಫಹರಾಮುನ್. ಅಂದರೆ ಇದರ ಅರ್ಥ, ಸ್ನೇಹಿತರೆ, ಇಲ್ಲಿ ಶತರಂಜಿ ಎಂಬುದು ನಾನು ಕಳೆದ ತರಗತಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಇನ್ನೂ ಕೇಳದವರು ನಾನು ಸಬ್ಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇನೆ, ಇನ್ಶಾಅಲ್ಲಾ ಎಲ್ಲರೂ ಹೋಗಿ ಕಲಿಯಬಹುದು. ಆದರೆ ಈ ಶತರಂಜಿ ಆಟ ಎಂಬುದು ಮಕ್ಕುರುಹುನ್ ಅದು ಉಪೇಕ್ಷಿಸುವಂಥ ಆಟವಾಗಿದೆ. ಯಾವಾಗದು? ಇಲ್ಲಮ್ಯಕುನ್ ಫೀಹಿ ಶರ್ತು ಮಾಲಿಮಿನ ಜಾನಿಬೇನಿ. ಸ್ನೇಹಿತರೆ, ಇಲ್ಲಿ ನಾವೊಮ್ಮೆ ಗಮನಿಸಬೇಕು, ನಾವು ಪರಸ್ಪರವೋ ಅಥವಾ ಒಂದು ಭಾಗದಿಂದಲೋ ಹಣವಿಟ್ಟು ಆಡುವುದಾದರೆ ಹಾಗೂ ನಮಾಜ್ ನಷ್ಟ ಬರುವತಕ್ಕ ರೂಪದಲ್ಲಿ ಆಡುವುದಾದರೆ ಅದರಿಂದಾಗಿ ನಮಗೆ ನಮಾಜ್ ಮರೆತು ಹೋಗುವ ಮಟ್ಟಕ್ಕೆ ತಲುಪುತ್ತದೆ ಎಂದಾದರೆ ಖಂಡಿತ ಇದು ಕರಾಹತಲ್ಲ, ಇದು ನಿಷಿದ್ಧದ ವ್ಯಾಪ್ತಿಗೆ ಸೇರುತ್ತದೆ. ಇದ್ಯಾವುದು ನಮಗೆ ಅಡೆತಡೆವಾಗುವುದಿಲ್ಲ ಎಂದು ಹೇಳುವುದಾದರೆ ನಮಗೆ ಖಂಡಿತವಾಗಿಯೂ ಕರಾಹತಿನೊಂದಿಗೆ ನಮಗೆ ಆಡಬಹುದು. ಕರಾಹತ್ ಅಂದರೆ ಉಪೇಕ್ಷಿಸುವಂಥ ಆಟವಾಗಿದೆ, ಉಪೇಕ್ಷಿಸುವಂಥದ್ದಾಗಿದೆ ಎಂದು ಫತಹುಲ್ ಮೊಯಿನ್ ನಮಗೆ ಬಹಳ ಸ್ಪಷ್ಟವಾಗಿ ಕಲಿಸಿಕೊಡುತ್ತದೆ. ಸ್ನೇಹಿತರೆ, ಇನ್ನು ಶಾಫಿ ಮಜ್ಹಬ್ ಏಕೆ ಈ ಚೆಸ್ ಆಟವನ್ನು ನಿಷಿದ್ಧದ ವ್ಯಾಪ್ತಿಗೆ ಸೇರಿಸಲಿಲ್ಲ? ಉಳಿದ ಮೂರು ಮಜ್ಹಬ್ ಆದರೆ ಅದು ನಿಷಿದ್ಧ ಎಂದು ಮುತ್ತುಲಕ್ಕಾಗಿ ಹೇಳುತ್ತೆ. ಶಾಫಿ ಮಜ್ಹಬ್ ಇದು ನಿಷಿದ್ಧದ ವ್ಯಾಪ್ತಿಗೆ ಸೇರಿಸದೆ ಕರಾಹತ್ ಎಂದು ಹೇಳಲು ಕಾರಣ, ಆಗತಾನೆ ನಾನು ಹೇಳಿದ ಹಾಗೆ ಇಸ್ಲಾಮಿ ವೀಕ್ಷಣೆಯಲ್ಲಿ ಆಟದಿಂದ ಒಂದು ಇಹಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಫಲ ಇರಬೇಕು. ಇಹಲೋಕದ ಫಲ ಅಂದರೆ ಬುದ್ಧಿ ವಿಕಸನೆ ಎಂಬುದಾಗಿದೆ. ಇಲ್ಲಿ ಶಾಫಿ ಇಮಾಮರು ಚೆಸ್ ಆಟವನ್ನು ಬುದ್ಧಿ ವಿಕಸನೆ ಉಂಟಾಗುತ್ತದೆ ಎಂದು ಬಹಳ ಸ್ಪಷ್ಟವಾಗಿ ಫತಹುಲ್ ಮೊಯಿನ್ ಮೂಲಕ ನಮಗೆ ಕಲಿಸಿಕೊಡುತ್ತಿದ್ದಾರೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕಾದದ್ದು, ಫತಹುಲ್ ಮೊಯಿನ್ ಮತ್ತೆಯೂ ಹೇಳುತ್ತೆ, ವತಸ್ಕುತು ಮುರುಅತು ಮೈಯುದಾವಿಮುಹು ಫತುರದ್ದು ಶಹಾದತುಹು. ಅಂದರೆ ಈ ಚೆಸ್ ಆಟವನ್ನು ನಿರಂತರವಾಗಿ ಆಡಿದರೆ ಆತನನ್ನು ಸಾಕ್ಷಿಗೆ ಬಳಸಬಾರದೆಂದು, ಆತನಿಂದ ಯಾವ ಸಾಕ್ಷಿಯೂ ಸ್ವೀಕಾರಾರ್ಹವಲ್ಲವೆಂದು ಬಹಳ ಸ್ಪಷ್ಟವಾಗಿ ಫತಹುಲ್ ಮೊಯಿನ್ ನಮಗೆ ಕಲಿಸಿಕೊಡುತ್ತದೆ. ಇಷ್ಟು ತಿಳಿದ ಮೇಲೆ ಕಂಪ್ಯೂಟರ್ನಲ್ಲಿ ಆಡಬಹುದೇ, ಮೊಬೈಲ್ನಲ್ಲಿ ಆಡಬಹುದೇ ಎಂದು ಕೇಳುವವರಿದ್ದಾರೆ. ಆದರೆ ಇಸ್ಲಾಂ ಒಂದು ಕಾರ್ಯವನ್ನು ವಿರೋಧಿಸಲು ಕೆಲವು ಸ್ಪಷ್ಟ ಕಾರಣಗಳನ್ನು ಮಾನದಂಡವಾಗಿಸಿದೆ. ಅಂತಹ ಕಾರ್ಯಗಳನ್ನು ಬೇರೆ ರೀತಿಯಲ್ಲಿ ಮಾಡಿದಾಗಲೂ ಕೂಡ ಆ ಕಾರಣಗಳು ಉಂಟಾಗುತ್ತದೆ ಎಂದಾದರೆ ಆ ರೀತಿ ಮಾಡುವುದು ಕೂಡ ನಿಷಿದ್ಧ ಎಂಬುದಾಗಲಿ ಇದಕ್ಕಿರುವ ಚುಟುಕಾದ ಉತ್ತರ. ಸ್ನೇಹಿತರೆ, ಆದ್ದರಿಂದ ಎಲ್ಲರೂ ಕೂಡ ಈ ಒಂದು ಜ್ಞಾನವನ್ನು ಎಲ್ರಿಗೂ ತಲುಪಿಸಿಕೊಡಬೇಕು ಹಾಗೂ ಏನಾದರೂ ಸಂಶಯಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ಒಳಗೆ ಕೇಳಬಹುದು ಎಂದು ತಿಳಿಸುತ್ತಾ ವಾಖರ್ ದಾವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹ್.